ನಮ್ಮಲ್ಲಿ ನಿಮ್ಮ ತ್ವಚೆಗೆ ಅನುಗುಣವಾಗಿ ಹರ್ಬಲ್ ಹ್ಯಾಂಡ್ಮೇಡ್ ಸೋಪ್ಗಳನ್ನು ರೆಡಿ ಮಾಡಿ ಕೊಡಲಾಗುವುದು. ನಮ್ಮಲ್ಲಿ ಸುಮಾರು 23 ಬಗೆಯಾದ ಹರ್ಬಲ್ ಹ್ಯಾಂಡ್ಮೇಡ್ ಸೋಪ್ಗಳು ಲಭ್ಯವಿವೆ. ಫೇಷಿಯಲ್ ಸೋಪ್, ವೈಟ್ನಿಂಗ್ ಸೋಪ್, ಆಂಟಿ ಆಕ್ನೆ ಸೋಪ್, ಸ್ಕಿನ್ ಬ್ರೈಟ್ನಿಂಗ್ ಸೋಪ್, ಗ್ಲೋಯಿಂಗ್ ಸೋಪ್, ಪಿಗ್ಮೆಂಟೇಷನ್ ರಿಮೂವಲ್ ಸೋಪ್, ಚಾರ್ಕೋಲ್ ಸೋಪ್, ರೆಡ್ ವೈನ್ ಸೋಪ್, ಡ್ರೈ ಸ್ಕಿನ್ ಸೋಪ್, ಆಯ್ಲಿ ಸ್ಕಿನ್ ಸೋಪ್. ಅಲ್ಲದೆ ಶಿಶುಗಳಿಗೆ ಮತ್ತು ಮಕ್ಕಳು ಆರೋಗ್ಯಕರವಾಗಿ ಬೆಳ್ಳಗಾಗಲು ಹರ್ಬಲ್ ಸ್ಕಿನ್ ವೈಟ್ನಿಂಗ್ ಬಾತಿಂಗ್ ಪೌಡರ್ಸ್ ಕೂಡ ಲಭ್ಯವಿವೆ. ಇನ್ ಕೇಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ. ಹೆಲೋ ಸ್ನೇಹಿತರೆ, ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಒಂದು ಸೂಪರ್ ಆಗಿರುವಂತಹ ಓಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಮನೆಯಲ್ಲಿ ಸಿಗುವಂತಹ ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಬಳಸಿಕೊಂಡು ಯಾವ ರೀತಿಯಾಗಿ ಒಂದೊಳ್ಳೆ ಏರ್ ಆಯಿಲ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇದರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಮೇಯ್ನಾಗಿ ಏರ್ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಡ್ಯಾಂಡ್ರಫ್ ಸಮಸ್ಯೆಯನ್ನು ಹೋಗಲಾಡಿಸುತ್ತೆ. ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹೇರ್ ಆಯಿಲ್. ಸೊ ಬನ್ನಿ, ತಡ ಮಾಡ್ತೀನಿ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ಮನೆಯಲ್ಲೇ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆನಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಸೊ ಬನ್ನಿ, ತಡ ಮಾಡ್ತೀನಿ ಈ ಒಂದು ಏರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಸೊ ನೋಡ್ಬೋದು ಇಲ್ಲಿ ಸ್ನೇಹಿತರೆ, ನಾನು ಮೊದಲನೇದಾಗಿ ಒಂದು ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೆಗೆದುಕೊಂಡು ಅದರ ಮೇಲೆ ಇರುವಂತಹ ಸಿಪ್ಪೆಯನ್ನು ತೆಗೆದಿದ್ದೀನಿ. ನಂತರ ಅದನ್ನು ಕ್ಲೀನಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ, ಅಂದರೆ ತುರಿದು ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಒಂದು ಕ್ಲೀನಾಗಿರುವಂತಹ ಬೌಲ್ಗೆ ಅದರಲ್ಲಿರುವಂತಹ ರಸವನ್ನು ಸಂಪೂರ್ಣವಾಗಿ ಶೋಧಿಸಿ ಹಾಕಿಕೊಳ್ತಿದ್ದೀನಿ. ಸೊ ಈರುಳ್ಳಿಯ ರಸ ನಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ, ಮೇಯ್ನಾಗಿ ಏರ್ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ. ಸೊ ನೀವು ಆದಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಗ್ರೈಂಡ್ ಮಾಡಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ಗ್ರೇಟ್ ಮಾಡಿ, ಆಗ ಈರುಳ್ಳಿಯ ರಸ ತುಂಬ ಜಾಸ್ತಿನೇ ಸಿಗುತ್ತೆ. ಈಗಂತೂ ಎಷ್ಟೇ ಒಂದು ಕಾಸ್ಟ್ಲಿ ಆದಂತಹ ಏರ್ ಆಯಿಲ್ಗಳಲ್ಲಾಗಿರ್ಬೋದು, ಶ್ಯಾಂಪು, ಕಂಡೀಷ್ನರ್ ಎಲ್ಲೆಲ್ಲ ಸಹ ಕೂಡ ನೀವು ನೋಡ್ತಿರಬಹುದು, ಆದಷ್ಟು ಅವರು ಆನಿಯನ್ ಜ್ಯೂಸ್ನ ಬಳಸ್ತಿದ್ದಾರೆ. ಇನ್ನೂ ನಿಮ್ಮಲ್ಲಿ ರೆಡ್ ಆನಿಯನ್ ಅಂದರೆ ಕೆಂಪಿರುಳ್ಳಿ ಇತ್ತು ಅಂದರೆ ನೀವು ಅದನ್ನೇ ಯೂಸ್ ಮಾಡಿ, ಅದು ಇನ್ನೂ ತುಂಬಾ ಒಳ್ಳೆಯದು ಏರ್ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ. ನಂತರ ಚೆನ್ನಾಗಿ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಈರುಳ್ಳಿಯ ರಸ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ. ಸೊ ನಂತರ ನಾನು ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್. ಸೊ ಇದು ನಿಮಗೆ ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ, ದಿನಸಿ ಅಂಗಡಿಗಳಲ್ಲಿ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಸೊ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ಸಾಸಿವೆ ಎಣ್ಣೆ ಬಂದು ಮೇಯ್ನಾಗಿ ಏರ್ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ, ಏರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ತಲೆ ಕೂದಲು ಕಪ್ಪಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಸಾಸಿವೆ ಎಣ್ಣೆ ಬಗ್ಗೆ ತಿಳಿದಿರೋದಿಲ್ಲ, ಅದನ್ನು ತಲೆಗೆ ಅಪ್ಲೈ ಮಾಡ್ಕೊಳ್ಬಹುದಾ ಅಂತ ಸಹ ಕೂಡ ತಿಳಿದಿರೋದಿಲ್ಲ. ಸೊ ಅಂಥವರು ಈ ಒಂದು ವಿಡಿಯೋನ ನೋಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ತುಂಬಾ ಹೆಲ್ಪ್ ಆಗುತ್ತೆ. ಏರ್ ಗ್ರೋತ್ ಆಗೋದಕ್ಕೆ ಸಾಸಿವೆ ಎಣ್ಣೆ ತುಂಬಾ ಒಳ್ಳೆ ಮುಖ್ಯ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ನಾನು ಇದಕ್ಕೆ ಸುಮಾರು 1-2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ, ನಾನು ಇಲ್ಲಿ ಪ್ಯಾರಾಚೂಟ್ ಕೋಕೋನೆಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಸೊ ನಿಮ್ಮ ಮನೇಲಿ ಯಾವುದಿರುತ್ತೋ ಸೊ ಅದನ್ನೇ ಯೂಸ್ ಮಾಡಿ, ನೋ ಪ್ರಾಬ್ಲಮ್, ತೆಂಗಿನೆಣ್ಣೆ ಅಂದರೆ ಕೋಕೋನೆಟ್ ಆಯಿಲ್ನ. ಸೊ ತೆಂಗಿನೆಣ್ಣೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಈ ಒಂದು ಹೇರ್ ಆಯಿಲ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿಯಾಗಿದೆ. ಸೊ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಪ್ಪ ತಲೆಗೆ ಅಪ್ಲೈ ಮಾಡೋದು ಅನ್ನೋದಾದರೆ, ಸೊ ನೀವು ವಾರಕ್ಕೆ ಒಂದು ಬಾರಿ ಸಾಕು, ವಾರಕ್ಕೆ ಒಂದು ಬಾರಿಯಾಗಿ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ 2 ಗಂಟೆ ಅಥವಾ 1 ಗಂಟೆ ಮುಂಚಿತವಾಗಿ ಈ ಒಂದು ಏರ್ ಆಯಿಲ್ನ ನಿಮ್ಮ ತಲೆಯ ಬುಡಕ್ಕೆ ಮತ್ತು ತಲೆ ಕೂದಲಿಗೆ ಈವನಾಗಿ ಅಪ್ಲೈ ಮಾಡಿ 1 ಗಂಟೆ ಅಥವಾ 2 ಗಂಟೆ ಹಾಗೆ ಬಿಡಿ, ಚೆನ್ನಾಗಿ ನೆನೆಯಲಿ ತಲೆಯಲ್ಲಿ. ಸೊ ನಂತರ ನೀವು 2 ಗಂಟೆ ಆದ ನಂತರ ಆದಷ್ಟು ಒಂದೊಳ್ಳೆ ಮೈಲ್ಡ್ ಆಗಿರುವಂಥ ಶ್ಯಾಂಪೂನ ಯೂಸ್ ಮಾಡಿ ಏರ್ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ ನೀವು ವಾರಕ್ಕೆ ಒಂದು ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾ ಬಂದರೆ, ಸೊ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಒಂದು ಹೇರ್ಫಾಲ್ ಸಮಸ್ಯೆ ಆಗಿರ್ಬೋದು, ಬಿಳಿ ಕೂದಲಿನ ಸಮಸ್ಯೆ ಆಗಿರ್ಬೋದು, ಡ್ಯಾಂಡ್ರಫ್ ಸಮಸ್ಯೆ ಆಗಿರ್ಬೋದು, ಸ್ಪ್ಲಿಟ್ ಎಂಡ್ ಸಮಸ್ಯೆ ಆಗಿರ್ಬೋದು, ಹೀಗೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಸಹ ಕೂಡ ನಿವಾರಣೆ ಆಗುತ್ತೆ. ಅಲ್ಲದೆ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ, ದಟ್ಟವಾಗಿ, ಕಪ್ಪಾಗಿ, ನೀಳವಾಗಿ, ಸುಂದರವಾಗಿ ಬೆಳೆಯೋದಕ್ಕೆ ಸಹ ಕೂಡ ಈ ಒಂದು ಹೇರ್ ಆಯಿಲ್ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ.
ಇದನ್ನು ಜೆಂಟ್ಸು ಸಹ ಕೂಡ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ವಾರಕ್ಕೆ ಒಂದು ಬಾರಿಯಾಗಿ ಇದನ್ನು ಯೂಸ್ ಮಾಡ್ತಾ ಬನ್ನಿ. ಸೊ ತುಂಬ ಜನ ಕೇರ್ಫುಲ್ ಸಮಸ್ಯೆ ಆಗಿರುತ್ತಲ್ವ, ಒಂದೊಂದು ಕಡೆ ತಲೆ ಬೋಳೆ ಆಗಿಬಿಟ್ಟಿರುತ್ತೆ, ತಲೆ ಕೂದಲೇ ಬೆಳೀತಿರೋದಿಲ್ಲ, ಅಂಥವ್ರಿಗೂ ಸಹ ಕೂಡ ಇದು ತುಂಬಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.